ಎಲ್ಲಿವರೆಗೆ ಡೆಲ್ಲಿ ಹೈಕಮಾಂಡ್ ನನ್ನ ಬಗ್ಗೆ ವಿಶ್ವಾಸ ಇರುತ್ತೋ ಅಲ್ಲಿವರೆಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತೇನೆ. ಯಾವ ದಿವಸ ನೀವು ಬೇಡ ಯಡಿಯೂರಪ್ಪನವರೇ ಅಂತೇಳಿ ಅವ್ರು ಹೇಳ್ತಾರೋ ಆ ದಿವಸ ರಾಜೀನಾಮೆ ಕೊಟ್ಟು ನಮ್ಮ ರಾಜ್ಯದ ಅಭಿವೃದ್ಧಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡ್ತೇನೆ. ಆದ್ದರಿಂದ ಯಾವುದೇ ಗೊಂದಲದಲ್ಲಿ ನಾನಿಲ್ಲ, ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದನ್ನು ಶಕ್ತಿ ಮೀರಿ ಸದುಪಯೋಗ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದೇನೆ. ಉಳಿದಂಥದ್ದು ಹೈಕಮಾಂಡಿಗೆ ಬಿಟ್ಟಂತ. ಯಾರ ಬಗ್ಗೆನೂ ಟೀಕೆ ಮಾಡೋಕೆ ಹೋಗೋಲ್ಲ. ಪರ್ಯಾಯವಾದಂಥ ವ್ಯಕ್ತಿ ಯಾರೂ ಇಲ್ಲ ಅಂತ ಹೇಳೋದು ನಾನು ಒಪ್ಪೋದಿಲ್ಲ. ರಾಜ್ಯದಲ್ಲಿ ದೇಶದಲ್ಲಿ ಪರ್ಯಾಯ ವ್ಯಕ್ತಿಗಳು ಯಾವಾಗಲೂ ಇದ್ದೇ ಇರ್ತಾರೆ. ಆದ್ದರಿಂದ ಕರ್ನಾಟಕದಲ್ಲೂ ಪರ್ಯಾಯವಾದಂಥ ವ್ಯಕ್ತಿಗಳಿಲ್ಲ ಅನ್ನೋದು ನಾನು ಒಪ್ಪೋದಿಲ್ಲ. ಆದರೆ ಕೇಂದ್ರ ಎಲ್ಲಿವರೆಗೆ ನನಗೆ ಈ ಬಗ್ಗೆ ವಿಶ್ವಾಸ ಇಟ್ಟಿರುತ್ತೋ ಅಲ್ಲಿ ಎಲ್ಲಿವರೆಗೆ ಡೆಲ್ಲಿ ಹೈಕಮಾಂಡ್ ನನ್ನ ಬಗ್ಗೆ ವಿಶ್ವಾಸ ಇರುತ್ತೋ ಅಲ್ಲಿವರೆಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತೇನೆ. ಯಾವ ದಿವಸ ನೀವು ಬೇಡ ಯಡಿಯೂರಪ್ಪನವರೇ ಅಂತೇಳಿ ಅವ್ರು ಹೇಳ್ತಾರೋ ಆ ದಿವಸ ರಾಜೀನಾಮೆ ಕೊಟ್ಟು ನಮ್ಮ ರಾಜ್ಯದ ಅಭಿವೃದ್ಧಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡ್ತೇನೆ. ಆದ್ದರಿಂದ ಯಾವುದೇ ಗೊಂದಲದಲ್ಲಿ ನಾನಿಲ್ಲ, ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದನ್ನು ಶಕ್ತಿ ಮೀರಿ ಸದುಪಯೋಗ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದೇನೆ. ಉಳಿದಂಥದ್ದು ಹೈಕಮಾಂಡಿಗೆ ಬಿಟ್ಟಂತ. ಯಾರ ಬಗ್ಗೆನೂ ಟೀಕೆ ಮಾಡೋಕೆ ಹೋಗೋಲ್ಲ. ಪರ್ಯಾಯವಾದಂಥ ವ್ಯಕ್ತಿ ಯಾರೂ ಇಲ್ಲ ಅಂತ ಹೇಳೋದು ನಾನು ಒಪ್ಪೋದಿಲ್ಲ. ರಾಜ್ಯದಲ್ಲಿ ದೇಶದಲ್ಲಿ ಪರ್ಯಾಯ ವ್ಯಕ್ತಿಗಳು ಯಾವಾಗಲೂ ಇದ್ದೇ ಇರ್ತಾರೆ. ಆದ್ದರಿಂದ ಕರ್ನಾಟಕದಲ್ಲೂ ಪರ್ಯಾಯವಾದಂಥ ವ್ಯಕ್ತಿಗಳಿಲ್ಲ ಅನ್ನೋದು ನಾನು ಒಪ್ಪೋದಿಲ್ಲ. ಆದರೆ ಕೇಂದ್ರ ಎಲ್ಲಿವರೆಗೆ ನನಗೆ ಈ ಬಗ್ಗೆ ವಿಶ್ವಾಸ ಇಟ್ಟಿರುತ್ತೋ ಅಲ್ಲಿವರೆಗೆ ಮುಖ್ಯಮಂತ್ರಿ ಭೇಟಿ ಮಾಡಿದ್ರು. ಬೆಳಿಗ್ಗೆ ಏನು ಚರ್ಚೆ ಮಾಡಿದ್ದಾರೆ ಸರ್? ಏನು ಹೇಳಿದ್ರು? ವರ್ಗಾವಣೆ ಆಗಿತ್ತಲ್ಲ ಅದಕ್ಕೆ ಬಂದಿದ್ರು. ಒಂದ್ಸರಿ ವರ್ಗಾವಣೆ ಆದ್ಮೇಲೆ ಮತ್ತೆ ಮರು ಪರಿಶೀಲನೆ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ, ಬಂದು ರಿಪೋರ್ಟ್ ಮಾಡ್ಕೊಳ್ಳಮ್ಮ ಅಂತ ಹೇಳಿದ್ದಾರೆ. ಭೇಟಿ ಮಾಡಿದ್ರು ಬೆಳಿಗ್ಗೆ ಏನು ಚರ್ಚೆ ಮಾಡಿದ್ದಾರೆ ಸರ್? ಏನು ಹೇಳಿದ್ರು? ವರ್ಗಾವಣೆ ಆಗಿತ್ತಲ್ಲ ಅದಕ್ಕೆ ಬಂದಿದ್ರು. ಒಂದ್ಸರಿ ವರ್ಗಾವಣೆ ಆದ್ಮೇಲೆ ಮತ್ತೆ ಮರು ಪರಿಶೀಲನೆ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ, ಬಂದು ರಿಪೋರ್ಟ್ ಮಾಡ್ಕೊಳ್ಳಮ್ಮ ಅಂತ ಹೇಳಿದ್ದಾರೆ. ಬೆಳಿಗ್ಗೆ ಏನು ಚರ್ಚೆ ಮಾಡಿದ್ದಾರೆ ಸರ್? ಏನು ಹೇಳಿದ್ರು? ವರ್ಗಾವಣೆ ಆಗಿತ್ತಲ್ಲ ಅದಕ್ಕೆ ಬಂದಿದ್ರು. ಒಂದ್ಸರಿ ವರ್ಗಾವಣೆ ಆದ್ಮೇಲೆ ಮತ್ತೆ ಮರು ಪರಿಶೀಲನೆ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ, ಬಂದು ರಿಪೋರ್ಟ್ ಮಾಡ್ಕೊಳ್ಳಮ್ಮ ಅಂತ ಹೇಳಿದ್ದಾರೆ.